ಇವತ್ತು ತಂಬಿಟ್ಟು ಮಾಡೋಣ. ತಂಬಿಟ್ಟು ಮಾಡೋದಕ್ಕೆ ಮೆಷರ್ಮೆಂಟು ತುಂಬ ಮುಖ್ಯ. ಒಂದು ಗ್ಲಾಸು ತೆಂಗಿನ ತುರಿ ತುರಿದು ಎತ್ಕೊಂಡಿದ್ದೀನಿ. ಒಂದು ಗ್ಲಾಸು ಅಕ್ಕಿ ಹಸಿಟ್ಟು, ಅಕ್ಕಿ ಹಿಟ್ಟು, ನಾವು ಚಕ್ಲಿ ಎಲ್ಲ ಮಾಡ್ತೀವಲ್ಲ ಅದೇ ಅಕ್ಕಿ ಹಿಟ್ಟು, ಒಂದು ಗ್ಲಾಸ್ ಅಕ್ಕಿ ಹಿಟ್ಟು, ಒಂದು ಗ್ಲಾಸು ತೆಂಗಿನ ತುರಿ, ಅರ್ಧ ಗ್ಲಾಸು ಕಡಲೆಕಾಯಿ ಬೀಜ ಈ ರೀತಿ ಹುರಿದು ಸಿಪ್ಪೆ ತೆಗೆದು ದಪ್ಪ ದಪ್ಪಕ್ಕೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಕಾಲು ಗ್ಲಾಸು ಹುರುಗಡಲೆ ಪೌಡರ್ ಮಾಡ್ಕೊಂಡು ಎತ್ಕೊಂಡಿದ್ದೀನಿ. ಬೆಲ್ಲ ಒಂದೂವರೆ ಗ್ಲಾಸು ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲ ಒಂಚೂರು ನೀರು ಹಾಕಿ ಕರಗಿಸ್ಕೋಬೇಕಾಗುತ್ತೆ. ನೋಡಿ ಇದೆಲ್ಲ ಸಾಮಗ್ರಿಗಳು. ಈಗ ಒಂದು ಬಾಣಲಿ ಇಟ್ಟು ಬಾಣಲಿಯಲ್ಲಿ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಕರಗಿಸ್ಕೊಂಡಿಟ್ಕೊಂಡಿರುವಂತಹ ಬೆಲ್ಲದ ನೀರು ಸಹ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಒಂದೆರಡು ನಿಮಿಷ ಹಾಗೆ ಬಾಯ್ಲ್ ಮಾಡೋಕ್ಕೆ ಬಿಡೋಣ. ನೋಡಿ ಈ ಲೆವೆಲಲ್ಲಿ ಇದು ಬಾಯ್ಲ್ ಆಗಬೇಕು. ನೋಡಿ ಇದಕ್ಕೆ ಪಾಕ ನೋಡೋ ಅವಶ್ಯಕತೆ ಇಲ್ಲ. ಹೀಗೆ ಎಲ್ಲ ಮಿಕ್ಸ್ ಆಗೋ ರೀತಿಯಲ್ಲಿ ಬಂದಾಗ ಅಕ್ಕಿ ಹಿಟ್ಟು ಇದಕ್ಕೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು ಎರಡು ಮೂರು ನಿಮಿಷ ಹೀಗೆ ಬೇಯಿಸಬೇಕಾಗುತ್ತೆ ಪಾಕದಲ್ಲೇ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬೆಂದೋಗಿದೆ. ಈಗ ಹುರುಗಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಎಳ್ಳು ಎರಡು ಚಮಚ ಎಳ್ಳು ಹಾಕ್ತಾ ಇದ್ದೀನಿ. ಹುರಿದಿಟ್ಕೊಂಡಿರುವಂತಹ ಕಡಲೆಕಾಯಿ ಬೀಜ ಸ್ವಲ್ಪ ತುಪ್ಪದಲ್ಲಿ ಸ್ವಲ್ಪ ಹುರಿದು ಅದು ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡಿಬಿಡ್ಬೋದು. ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗೆಲ್ಲ ಮಿಕ್ಸ್ ಆಗೋಗಿದೆ. ಇದನ್ನು ಒಂದು ತಟ್ಟೆಯಲ್ಲಿ ಎತ್ಕೊಳ್ಳೋಣ. ತಟ್ಟೆಯಲ್ಲಿ ಎತ್ಕೊಂಡು ಸೈಡಿಂದ ಸ್ವಲ್ಪ ಸ್ವಲ್ಪ ತಗೊಂಡು ಈ ರೀತಿ ಉಂಡೆ ಮಾಡಿಕೊಂಡು ಶೇಪ್ ಕೊಡೋಣ. ನಮಗೆ ಯಾವ ಶೇಪ್ ಬೇಕೋ ಆ ಶೇಪು ಮಾಡ್ಕೋಬಹುದು. ನೋಡಿ ಹೀಗೆ ಒಂದೊಂದು ಸ್ಪೂನಲ್ಲಿ ಒಂದಷ್ಟಷ್ಟು ಎತ್ಕೊಂಡು ನಮಗೆ ಯಾವ ಸೈಜ್ ಬೇಕೋ ಎಷ್ಟು ದಪ್ಪ ಬೇಕೋ ಅದರ ಅನುಸಾರವಾಗಿ ಮಾಡೋಣ. ಇದು ಒಂದು ಗ್ಲಾಸು ಪಾವು ಗ್ಲಾಸಲ್ಲಿ ಒಂದು ಗ್ಲಾಸಲ್ಲಿ 30 ಪೀಸು ಆರಾಮಾಗುತ್ತೆ ಈ ಸೈಜಲ್ಲಿ ಮಾಡಿದ್ರೆ. ನೋಡಿ ತಂಬಿಟ್ಟು ರೆಡಿ ಆಗ್ತಾ ಇದೆ. ತಂಬಿಟ್ಟು ರೆಡಿ ಆಗಿಬಿಟ್ಟಿದೆ. ಇದು ಒಂದು 15-20 ದಿವಸ ಒಂದು ತಿಂಗಳವರೆಗೂ ಆರಾಮಾಗಿಟ್ಟು ಕೊಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ತಂಬಿಟ್ಟು ರೆಡಿ ಆಗಿಬಿಟ್ಟಿದೆ.